ಜಕಾಸ್ ಮೂವಿ ಸೂಪರ್ ಆಗಿದೆ, ಎಕ್ಸೆಪ್ಟ್ ಸೆಕ್ಷನ್ ಇದೆ ಜಾಸ್ತಿ. ಸಿನಿ ಕೆರಿಯರ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಓಪನಿಂಗ್ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಕಮ್ ಬ್ಯಾಕ್ ಅಂತ ಎಲ್ಲರೂ ಕಾಯ್ತಾ ಇದ್ರು, ಕಲಾವಿದೆಯಾಗಿ ನಾನು ಕಾಯ್ತಾ ಇದ್ದೆ. ಅದಿವತ್ತು ನೆರವೇರಿದೆ ಅಂತ ಹೇಳ್ಕೊಳಕ್ಕೆ ತುಂಬಾನೇ ಖುಷಿ ಆಗ್ತಾ ಇದೆ. ಓಪನಿಂಗ್ ಇಂದ ಹಿಡಿದು ಅಂಡ್ ಇಂಟರ್ವೆಲ್ಲು, ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಜನ ತುಂಬಾನೇ ಏನು ಇನ್ವಾಲ್ವ್ ಆಗ್ಬಿಡ್ತಾರೆ. ತಂದೆ ತಾಯಿಗಳಾಗ್ಲಿ ಮತ್ತೆ ಯಂಗ್ಸ್ಟರ್ಸ್ ಆಗ್ಲಿ ಪ್ರತಿಯೊಂದಕ್ಕೂ ಅವರು ಕಮೆಂಟ್ಸ್ ಮಾಡ್ತಿದ್ದಾರೆ, ಎಲ್ಲರೂ ಎಕ್ಸೈಟೆಡ್ ಆಗಿದ್ದಾರೆ. ನಾವೇನ್ ಡೈಲಾಗ್ ಹೇಳಿದ್ರು ಅವ್ರು ಅದಕ್ಕೆ ರಿಯಾಕ್ಟ್ ಮಾಡ್ತಿದ್ದಾರೆ. ತುಂಬಾ ಭಯ ಆಯ್ತು ಅಫ್ಕೋರ್ಸ್, ಬಿಕಾಸ್ ನಾನು ಸಿನಿಮಾ ಖಂಡಿತವಾಗ ಫಸ್ಟ್ ಪರ್ಸನ್ ನನಗೆ ತೋರಿಸಲ್ಲ ಅಂತ, ಬಟ್ ತುಂಬಾ ಒಳ್ಳೆ ಸಿನಿಮಾ ಮಾಡಿದೀನಿ, ಒಂದು ಒಳ್ಳೆ ಸಬ್ಜೆಕ್ಟ್ ಆಕ್ಟ್ ಮಾಡಿದೀನಿ, ಜನರ ಪ್ರತಿಕ್ರಿಯೆ ನಿಜವಾಗ್ಲೂ ಹೇಳ್ತಾ ಇದೀನಿ, ಸಿಕ್ತಿರೋದಕ್ಕೆ ಜಯ ಬಂದಿದೆ ಅಂತ ಧೈರ್ಯ ಕೂಡ ಇದೆ. ಅಂಡ್ ಇದೇ ತರ ಹೇಳ್ತಾ ಇದೀನಿ, ದಯವಿಟ್ಟು ಒಳ್ಳೊಳ್ಳೆ ಸಿನಿಮಾನ ಬೆಳೆಸಿ. ಈ ಸಿನಿಮಾ ಅಂತ ಹಲವಾರು ಸೋಷಿಯಲಿಸ್ಟಿಕ್ ಕಾಸ್ ಕೂಡ ಇದೆ, ಅದಕ್ಕೂ ಕೈ ಜೋಡಿಸಿ. ಅಂಡ್ ಥ್ಯಾಂಕ್ ಯು ಫಾರ್ ದ ಎಂಟೈರ್ ಕ್ರೂ ಆಫ್ ಥರ್ಡ್ ಕ್ಲಾಸ್, ನನ್ನ ಥರ್ಡ್ ಕ್ಲಾಸ್. ಅಂಡ್ ದಯವಿಟ್ಟು ನಮ್ಮನ್ನು ಬೆಳೆಸಿ, ಒಂದು ಒಳ್ಳೆ ಪಾತ್ರ ನಿರ್ವಹಿಸೋದಕ್ಕೆ, ಒಂದು ಒಳ್ಳೆ ಆರ್ಟಿಸ್ಟ್ ಆಗಿ ಪ್ರೂವ್ ಮಾಡೋದಕ್ಕೆ ಒಂದು ದ ಬೆಸ್ಟ್ ಸಬ್ಜೆಕ್ಟ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಸ್ಪೀಕರ್ ಆಫ್ ಮಾಡಿಸಿ ಅದು ಸ್ವಲ್ಪ. ಈಗ ನೇತ್ರ ಉಚಿತವಾಗಿ ಮಾಡಿಸ್ತಾರೆ, ಅದನ್ನು ವೈಯಕ್ತಿಕ ಕನಸರಾಗಲಿ ಗೌರ್ಮೆಂಟ್ ಸವಲತ್ತರಾಗಲಿ ಅದನ್ನು ವೈಯಕ್ತಿಕ ಮಾಡಿಸ್ತಾರೆ. ಇವತ್ತು ಥರ್ಡ್ ಕ್ಲಾಸ್ ಹಣೆಮರಕ್ಕೆ ಹೊಣೆಯಾರು ಕನ್ನಡದ ಕಂಡಿದೆ, ನಾವೆಲ್ಲರೂ ನೋಡಿದ್ದೀರಾ ಗೊತ್ತೇನೆ ಭಾವಿಸ್ತೀನಿ. ಮೊದಲನೇದಾಗಿ ಸಿನಿಮಾ ಏನಾದ್ರು ನಿಮ್ಮ ಜೀವನದ ಎರಡು ತಾಸನ್ನ ನಾನು ಹಾಳು ಮಾಡಿದ್ದೀನಿ ಅಂತ ಅನ್ಕೊಂಡ್ರೆ ಅದಕ್ಕೆ ಕ್ಷಮೆ ಇರಲಿ. ಯಾಕೆ ಗೊತ್ತಾ, ಸಮಯ ಅನ್ನೋದು ಎಲ್ಲರ ಜೀವನದಲ್ಲಿ ತುಂಬಾ ಅಮೂಲ್ಯವಾದದ್ದು, ಅದಕ್ಕೆ ಯಾರು ಸಮಯನ ಹಾಳು ಮಾಡೋದ್ರ ಯೋಗ್ಯತೆ ನಮ್ಗೆ ಇರಲ್ಲ. ಸೊ ಸಿನಿಮಾ ಮಾಡಬೇಕಾದ್ರೆ ತುಂಬಾ ಒಂದು
ಯೋಚನೆ ಇಟ್ಕೊಂಡು ಬದ್ಧತೆಯೊಂದಿಗೆ ಜವಾಬ್ದಾರಿಯೊಂದಿಗೆ ಈ ಸಿನಿಮಾ ಮಾಡಿದ್ದೀವಿ. ಟೈಟ್ಲ್ ಮಾತ್ರ ಆ ಥರ ಇದೆ, ಥರ್ಡ್ ಕ್ಲಾಸ್ ಹಣೆ ಬರೋಕ್ಕೆ ಹೊಣೆಯಾರು ಅನ್ನೋದು, ಬಟ್ ಫ್ಯಾಮಿಲಿ ಎಲ್ಲ ಕೂತು ನೋಡುವಂಥ ಸಿನಿಮಾ ಇವತ್ತು ಜನ ಬೆಂಬಲ ನೋಡೋದು ತುಂಬ ಖುಷಿ ಆಗ್ತಾ ಇದೆ. ನಾವೊಂದು ಸೋಷಿಯಲಿಸ್ಟಿಕ್ ಕಾಸ್ಗೋಸ್ಕರ ಈ ಸಿನಿಮಾ ಮಾಡ್ತಿದ್ದೀವಿ ಅನ್ನೋದಕ್ಕೋಸ್ಕರ ಅವತ್ತಿಂದ ಹೇಳ್ತಾ ಇದ್ದಾರೆ ಸಿನಿಮಾ ಜನಗಳ ಸಿನಿಮಾ ಆಗಬೇಕಂತ. ಇವತ್ತು ಈ ಸಿನಿಮಾ ಜನಗಳ ಸಿನಿಮಾ ಆಗಿದೆ, ಇದು ಜಗದೀಶ್ ಸಿನಿಮಾ ಅಲ್ಲ ಅಥವಾ ಪ್ರೊಡ್ಯೂಸರ್ ಸಿನಿಮಾ ಅಲ್ಲ, ಇನ್ನೊಂದು ಸಿನಿಮಾ ಅಲ್ಲ. ಸೊ ನಾವು ಇದನ್ನು ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ವಿ. ಇದೊಂದು ಒಳ್ಳೆ ಸಬ್ಜೆಕ್ಟ್ ಇದೆ, ಸ್ಕ್ರಿಪ್ಟ್ ಇದೆ, ಕಾಮಿಡಿ ಇದೆ, ಆಕ್ಷನ್ ಇದೆ. ಸೊ ಒಂದೊಂದು ಸೀನ್ ಕೂಡ ಜನ ಇನ್ವಾಲ್ವ್ ಆಗ್ತಿದ್ರು, ಸ್ಕ್ರೀನ್ ಒಂದೊಂದು ಸ್ಕ್ರೀನ್ ಕೂಡ. ಸೊ ಹಾಗಾಗಿ ಬಹಳ ಖುಷಿ ಆಗ್ತಾ ಇದೆ. ಇವತ್ತು ಸುಮಾರು ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸಿನಿಮಾ ತೆರೆ ಕಂಡಿದೆ. ದಯವಿಟ್ಟು ಎಲ್ಲ ಒಂದು ಸಿನಿಮಾ ನೋಡೋ ಮುಖಾಂತರ ಯಾಕೆ ಕೇಳ್ಕೊತೀನಿ ಸಿನಿಮಾ ನೋಡಿ ಅಂತಂದ್ರೆ, ಇವತ್ತು ತುಂಬ ಸೋಷಿಯಲಿಸ್ಟಿಕ್ ಕಾಸ್ ಅನ್ನ ಮಾಡ್ತಾ ಬಂದಿದ್ದೀವಿ ಸಿನಿಮಾ ತಂಡ. ಈ ಸಿನಿಮಾ ಮಾಡಿರೋ ಉದ್ದೇಶನೇ ಅದೇ, ಅಂದ್ರೆ ಇನ್ನೇನು ಅಲ್ಲ, ನಿಮ್ಮ ಸಹಕಾರ ಪ್ರೀತಿ ವಿಶ್ವಾಸ ಇದ್ರೆ ಮತ್ತಷ್ಟು ಮತ್ತಷ್ಟು ಒಳ್ಳೆ ಕೆಲಸಗಳನ್ನ ಮಾಡಬಹುದು. ಇವತ್ತು ಅಂದ ನಾಟ ಮಕ್ಕಳು ಕೂಡ ಇವತ್ತು ನೋಡಿದ್ರೆ ಎಕ್ಸೈಟ್ಮೆಂಟ್ ಬಾಕ್ಸ್ ಇಟ್ಟಿದ್ರು, ತುಂಬಾ ಜನ ದೇಣಿಗೆ ಕೂಡ ಕೊಟ್ಟಿದ್ದಾರೆ, ಜನಗಳ ಉದಾರ ಮನಸ್ಸು ನೋಡಿ ಬಹಳ ಖುಷಿ ಆಯ್ತು. ಇವತ್ತು ಮೈಸೂರಲ್ಲಿ ಕೂಡ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಆಗಿದೆ ಅಂತ ಶಾಲೆಗಳಿಗೆ, ಜನ ಅಂತ ಒಂದಕ್ಕೆ ಪ್ರೋತ್ಸಾಹ ಕೊಡ್ತಿದ್ದಾರೆ. ಅದ್ರ ಜೊತೆಗೆ ಇವತ್ತು ಆಟೋ ಮತ್ತೆ ಕ್ಯಾಬ್ ಡ್ರೈವರ್ಸ್, ನನ್ನ ಅಣ್ಣ ತಮ್ಮದು ಏನಂತೀವಿ, ಅವರೆಲ್ಲರೂ ಒಂದು ಥಿಯೇಟರ್ ನೋಡಿ ಬಹಳ ಖುಷಿ ಪಟ್ಟರು. ಅವರೆಲ್ಲರಿಗೂ ನಮ್ಮ ಸಿನಿಮಾ ತಂಡದ ಒಂದು ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಕೂಡ ಮಾಡಿದ್ವಿ. ಹಾಗೆ ಇನ್ನೊಂದು ಒಂದು ಒಳ್ಳೆ ಇಂಪಾರ್ಟೆಂಟ್ ಕೆಲಸ ಇದೆ ನಾವು ಮಾಡಿದ್ದು, ಒಳ್ಳೆ ಸಬ್ಜೆಕ್ಟ್ ಇವತ್ತು ಉತ್ತರ ಕರ್ನಾಟಕದ ಫ್ರೆಂಡ್ ಗ್ರಾಮವನ್ನು ದತ್ತುತಗೊಳ್ಳೋ ಮುಖಾಂತರ ಮೊದಲನೇ ಹೆಜ್ಜೆಯಾಗಿ ನಿಜ ಹೇಳಬೇಕಂದ್ರೆ ಅಲ್ಲಿ ಒಂದು ಶಾಲೆ ಒಂದೇ ತರಗತಿಯಿಂದ ಏಳನೇ ತರಗತಿ ಅಂತ ಇದ್ದಂಥ ಒಂದು ಶಾಲೆ ಪೂರ್ಣ ಸಿದ್ಧಿಗಳಗೊಂಡಿತ್ತು. ಅದು ಇವತ್ತು ನಾವು ಗ್ರಾಮ ವಾಸ್ತವ್ಯ ಮಾಡುವುದರ ಮುಖಾಂತರ ಪ್ರಮೋಷನ್ ಇದ್ದಾಗಲೇ ವಿತಿನ್ 24 ಅವರ್ಸಲ್ಲಿ ನಾವು ಡಿ ಸಿ ಪರ್ಮಿಷನ್ ತಗೊಂಡು ಇವತ್ತು ಅಲ್ಲಿ ಭೂಮಿ ಪೂಜೆಯನ್ನು ಮಾಡ್ತಿದ್ದೇವೆ. ಇನ್ನು 90 ದಿನದೊಳಗಾಗಿ ಸಿನಿಮಾ ತಂಡ ಆ ಶಾಲೆ ಕಟ್ಟಡವನ್ನು ಕೂಡ ಕಂಪ್ಲೀಟ್ ಮಾಡಿಕೊಡುವಂತ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದೆ ಅಂತ ಹೇಳ್ತೀನಿ. ಸೊ ತಮ್ಮಗಳ ಸಹಕಾರ ಪ್ರೀತಿ ವಿಶ್ವಾಸ ಇದ್ರೆ ಮತ್ತಷ್ಟು ಒಂದು ಒಳ್ಳೆ ಕೆಲಸಗಳನ್ನ ಈ ಸಿನಿಮಾ ತಂಡದಿಂದ ನಾವು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇದೇನಾದ್ರೂ ಕ್ವಶನ್ಸ್ ಏನಾದ್ರಿದ್ರೆ ಕೇಳಿ. ಸಿನಿಮಾ ನೋಡಿದ್ದೀರಾ, ಸೊ ನಿಮ್ಗೆ ಏನ್ ಅನ್ನಿಸ್ತು ಅಂತ ನಾವೇನಾದ್ರು ಕೇಳ್ಬೋದಾ? ನಮ್ಮ ಹತ್ರ ಮೀಡಿಯಾ ಇಲ್ಲ.